ಈ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ಹೊಸ ವಿಡಿಯೋವನ್ನು ಎಲ್ಲರಿಗಿಂತ ಮುಂಚೆ ನೋಡಲು ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ. ದೇಶದಲ್ಲಿ ಮತ್ತೊಮ್ಮೆ ಎರಡನೇ ಬಾರಿಗೆ ದೇಶದ ಪ್ರಧಾನಮಂತ್ರಿಗಳಾದ ಶ್ರೀಯುತ ನರೇಂದ್ರ ಮೋದಿಯವರು ಪ್ರಮಾಣ ವಚನವನ್ನ ಸ್ವೀಕರಿಸುತ್ತಿದ್ದಂತೆ ರೈತರಿಗೆ ಕೇಂದ್ರ ಸರ್ಕಾರದಿಂದ ಪ್ರತಿ ತಿಂಗಳು 3,000 ರೂಪಾಯಿಗಳನ್ನ ಘೋಷಿಸಿದ್ದರು. ನುಡಿದಂತೆ ಈಗ ನಡೆದುಕೊಳ್ಳುತ್ತಿದ್ದಾರೆ. ರೈತರಿಗೆ ಪ್ರತಿ ತಿಂಗಳು 3,000 ರೂಪಾಯಿ ಹಣವನ್ನು ನೀಡುವ ಯೋಜನೆಯನ್ನು ಕಾರ್ಯರೂಪಕ್ಕೆ ಇವತ್ತಿನಿಂದ ಜಾರಿಗೆ ತಂದಿರುತ್ತಾರೆ. ನೀವು ರೈತರಾಗಿದ್ದರೆ ಅಥವಾ ರೈತ ಕುಟುಂಬದವರಾಗಿದ್ದರೆ ಈ ವಿಡಿಯೋವನ್ನು ಈಗಲೇ ಲೈಕ್ ಮಾಡಿ. ಕೇಂದ್ರದ ಮೋದಿ ಸರ್ಕಾರವು ರೈತರಿಗೆ ಪ್ರಧಾನಮಂತ್ರಿ ಕಿಸಾನ್ ಪಿಂಚಣಿ ಯೋಜನೆಯನ್ನು ಜಾರಿಗೆ ತರಲಾಗಿದೆ. ಇದರಿಂದ ಪ್ರತಿಯೊಬ್ಬ ರೈತರು ಇನ್ನು ಮುಂದೆ ಪ್ರತಿ ತಿಂಗಳು 3,000 ರೂಪಾಯಿಯ ಪಿಂಚಣಿ ಹಣವನ್ನು ಪಡೆಯಬಹುದಾಗಿದೆ. ಈ ಯೋಜನೆಯ ಇನ್ನೊಂದು ಲಾಭ ಅಂದರೆ ರೈತನು ಒಂದು ವೇಳೆ ಸಾವನ್ನಪ್ಪಿದರೆ ಅವನ ಪತ್ನಿಗೂ ಕೂಡ 50% ಹಣವನ್ನು ಅಂದರೆ 1,500 ರೂಪಾಯಿಗಳನ್ನು ಪ್ರತಿ ತಿಂಗಳು ನೀಡಲಾಗುತ್ತದೆ. ಈ ಯೋಜನೆಯ ಸಂಪೂರ್ಣ ಜವಾಬ್ದಾರಿಯನ್ನು LIC ಗೆ ಒಪ್ಪಿಸಲಾಗಿದೆ. ರೈತರು ಪಾವತಿಸುವ ಹಣದಷ್ಟೇ ಸರ್ಕಾರವು ಕೂಡ ತನ್ನ ಕಡೆಯಿಂದ ರೈತರಿಗಾಗಿ ಹಾಕಿ ಕೊಡಲಾಗುತ್ತದೆ. ಜೊತೆಗೆ ರೈತರು ಪಾವತಿಸಿದ ಸಂಪೂರ್ಣ ಹಣಕ್ಕೆ ಬಡ್ಡಿ ಸಮೇತವಾಗಿ ರೈತರಿಗೆ ಪ್ರತಿ ತಿಂಗಳು ಕೇಂದ್ರ ಸರ್ಕಾರದಿಂದ ಹಣವನ್ನು ರೈತರ ಬ್ಯಾಂಕಿನ ಖಾತೆಗಳಿಗೆ ಜಮಾವಣೆ ಮಾಡಲಾಗುತ್ತದೆ. ಈ ಪ್ರಧಾನಮಂತ್ರಿ ಕಿಸಾನ್ ಪಿಂಚಣಿ ಯೋಜನೆಯನ್ನು ಮಾಡುವ ರೈತರಿಗೆ 60 ವರ್ಷಗಳ ನಂತರ ಪ್ರತಿ ತಿಂಗಳಿಗೆ 3,000 ರೂಪಾಯಿ ಹಣವು ಸಿಗಲಿದೆ. ಒಂದು ವೇಳೆ ರೈತನು ಸಾವನ್ನಪ್ಪಿದರೆ ಪತ್ನಿಗೆ ಪ್ರತಿ ತಿಂಗಳು 1,500 ರೂಪಾಯಿಗಳನ್ನು ಕೇಂದ್ರ ಸರ್ಕಾರ ಪಾವತಿಸಲಿದೆ. ಹಾಗಾಗಿ ಆಸಕ್ತ ಉಳ್ಳ ರೈತರು ತಮ್ಮ ಹೆಸರುಗಳನ್ನು ನೋಂದಾಯಿಸಲು 9ನೇ ತಾರೀಕಿನಿಂದ ಕೃಷಿ ಸಚಿವಾಲಯವು ಆರಂಭಿಸಿದ್ದು, ರೈತರು CSC ಸೆಂಟರ್ಗಳಲ್ಲಿ ಅಂದರೆ ಸಾಮಾನ್ಯ ಸೇವಾ ಕೇಂದ್ರಗಳಲ್ಲಿ ತಮ್ಮ ಹೆಸರನ್ನು ನೋಂದಾಯಿಸಲು ಅವಕಾಶವನ್ನ ಮಾಡಿ ಕೊಡಲಾಗಿದೆ ಮತ್ತು ರಾಜ್ಯದ ನೋಡಲ್ ಅಧಿಕಾರಿಗಳ ಬಳಿಯಲ್ಲಿಯೂ ಸಹ ನೋಂದಾಯಿಸಬಹುದು. ಅಥವಾ ರೈತರು ಕಿಸಾನ್ ಕಾಲ್ ಸೆಂಟರ್ಗೆ ಕರೆ ಮಾಡಿ ಇನ್ನೂ ಕೂಡ ಸಂಪೂರ್ಣ ಮಾಹಿತಿಯನ್ನು ಪಡೆಯಬಹುದಾಗಿದೆ. ಸಂಪರ್ಕಿಸಬೇಕಾದ ನಂಬರ್ 1800 1801551. ಈ ನಂಬರ್ಗೆ ಕರೆ ಮಾಡಿ ರೈತರು ಸಂಪೂರ್ಣ ಮಾಹಿತಿಯನ್ನ ವಿಚಾರಿಸಬಹುದಾಗಿದೆ. ಹಾಗಾಗಿ ಈ ವಿಡಿಯೋವನ್ನು ರಾಜ್ಯದಲ್ಲಿರುವ ಬಡ ಕುಟುಂಬದ ಪ್ರತಿಯೊಬ್ಬ ರೈತರಿಗೂ ಶೇರ್ ಮಾಡಿ. ಹಾಗೂ ನೀವು ಕೂಡ ಈ ಪ್ರತಿ ತಿಂಗಳು 3,000 ರೂಪಾಯಿಯ ಪಿಂಚಣಿ ಹಣವು ದೊರೆಯುವ ಪ್ರಧಾನಮಂತ್ರಿ ಕಿಸಾನ್ ಪಿಂಚಣಿ ಯೋಜನೆಗೆ ಅರ್ಜಿಯನ್ನು ಇಂದೇ ಸಲ್ಲಿಸಿ. ಹಾಗಾಗಿ ಈ ವಿಡಿಯೋ, ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. Thank you for watching.